ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಡಿಕೆಶಿ ಸರ್ಕಸ್. ಕ್ಷೇತ್ರದ ಜನರನ್ನ ಬಿಟ್ಟು ಹೋಗುವ ವ್ಯಕ್ತಿ ನಾನಲ್ಲ, ನಮ್ಮದು ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ ಎಂದ ಡಿಸಿಎಂ. ಚನ್ನಪಟ್ಟಣದಲ್ಲಿ ಡಿಕೆಶಿ ಫ್ಯಾಮಿಲಿ ಸ್ಪರ್ಧಿಸಿದ್ರೆ ದೊಡ್ಡ ಹೋರಾಟ ನಡೆಯುತ್ತೆ. ದೆಹಲಿಯಲ್ಲಿ ಯೋಗೇಶ್ವರ್ ಹೇಳಿಕೆ, ಅಭ್ಯರ್ಥಿ ಆಯ್ಕೆ ಸಂಬಂಧ ಹೆಚ್ ಡಿಕೆ ಮಾತೆ ಅಂತಿಮ ಎಂದ ಸಿಪಿವೈ. ಹೊಳೆನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಜಾಮೀನು ಅರ್ಜಿ ವಜಾ. ಇತ್ತ ಹಾಸನಕ್ಕೆ ಆರೋಪಿ ಕರೆತಂದು ಎಸ್ಐಟಿ ಮಹಜರು. ಚೆನ್ನಾಂಬಿಕಾ ನಿವಾಸದಲ್ಲಿ 2 ಗಂಟೆಗಳ ಕಾಲ ಪಂಚನಾಮೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಹನಿಟ್ರ್ಯಾಪ್ಗೆ ಯತ್ನ. ಫೋನ್ ಕಾಲ್ ಬರ್ತಿದ್ದಂತೆ ದೂರು ನೀಡಿ ಇಬ್ಬರ ಬಂಧನ. ಫೋಟೋ ಕಳಿಸಿ ಬೆದರಿಸಿದ್ರು ಎಂದ ಚಾಮರಾಜ ಎಂಎಲ್ಎ. ಮದುವೆಯಾಗಲು ಕನ್ಯೆ ಸಿಗುತ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ. ಕೊಪ್ಪಳ ಜಿಲ್ಲಾಧಿಕಾರಿಗೆ ಯುವಕನಿಂದ ಅರ್ಜಿ, ಹುಡುಗಿ ಕೊಡಿಸಿ ಬಾಳು ಬೆಳಗಿ ಸಾರ್ ಎಂದು ಮನವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.